ಎಲ್ಲೆಲ್ಲಿ ಹೋಗ್ತೀವೋ ಅಲ್ಲೆಲ್ಲ ನಾನು ಹುಡ್ಕೊಂಡು ಹುಡ್ಕೊಂಡು ಮುಂದೆ ನಾ ಬರ್ತಾನೆ ಇದ್ದೀನಿ. ಸರಿ ಅನುಶ್ರೀ, ಅದಕ್ಕೆ ಇವತ್ತು ನಾನು ಬಂದಿದ್ದೀನಿ ಕಣ್ಣು. ಅನುಶ್ರೀ ಅವ್ರು ಇವತ್ತು ಬರೋಕ್ಕಾಗಿಲ್ಲ ಅಂತ ಹೇಳಿ ಅರ್ಜುನ್ ಸರಿಗೆ ಲೋನ್ಲಿ ಫೀಲ್ ಆಗ್ಬಾರ್ದು ಅಂತ ಹೇಳಿ ಅವ್ರ ಪಕ್ಕ ನಾನಿದ್ದೀನಿ. ಇಷ್ಟೊತ್ತಕ್ಕೆ ನೀವು ಹಾಡು ಹೇಳಿದ್ರಿ, ನಿಮಗೋಸ್ಕರ ನಾನೊಂದು ಹಾಡು ಹೇಳ್ಬೇಕು ಅಂತ ಅನಿಸ್ತಾ ಇದೆ. ಹಾಡು ಅಷ್ಟೇ ಸರ್. ಮನಸ್ಸಿನೊಳಗೆ ಕಾಲ ಈ ಮನದೊಳಗೆ ಇದ್ದರು ಮಲ್ಲಿಗೆ ಸಂಪಿಗೆ ತರದೆ ಹೋದರು ನೀ ನನಗೆ ಓಡಲ್ಲ ನೀನಲ್ಲ ಕರಿಮಣಿ ಮಾಲೀಕನು. ಕರಿಮಣಿ ಮಾಲೀಕ ಯಾರು ಹೇಳು? ಕರಿಮಣಿ ಮಾಲೀಕ ಇವರೇನೆ ಸರ್? ಇವಾಗ ಅದೇ ಅವಾಗ ನಾನು ಹೋಸಲಿಗೆ ಹೇಳಿದೆ ಸರ್ ನಿಮ್ಗೆ, ಇವಾಗ ಅನುಶ್ರೀ ಮೇಡಮ್ ಜೊತೆ ಇಷ್ಟು ವರ್ಷ ಲೈಕ್ ನೀವು ಆಂಕರಿಂಗ್ ಅವರು ನಿಮ್ ಜೊತೆ ಇರ್ತಾನೆ ಇದ್ರು, ಆಂಕರಿಂಗ್ ಮಾಡ್ತಾನೆ ಇದ್ರು. ಅಲ್ಲ ಅಂದ್ರೆ ಸರ್ ನಾನು ಆ ತರ ಹೇಳ್ತಾ ಇಲ್ಲ. ಕರಿಮಣಿ ಮಾಲೀಕ ಹೇಳ್ಬಿಟ್ಟು ಏನ್ ಲಿಂಕ್ ಸರ್? ಇದು ಕರಿಮಣಿ ಮಾಲೀಕ ಇದಕ್ಕೂ ಎಲ್ಲಿಂದನೂ ಲಿಂಕ್ ಇಲ್ಲ ಸರ್. ಬಟ್ ನಾನು ಏನಕ್ಕೆ ಹಿಂದೆ ಓಡಾಡ್ತಾ ಇದೀನಿ ಅಂತ ಅಂದ್ರೆ ಸ್ವಲ್ಪ ನನ್ನ ನೋಡಿ ಸರ್ ನೋಡಿದ್ರೆ ಏನನ್ಸುತ್ತ ಗೊತ್ತಿಲ್ಲ ಸರ್ ಹೇಳ್ತಾ ಇದ್ರೆ ಬೆಳ್ಳುಳ್ಳಿ ಕವ ಚಟಾಪಟ ಚಟಾಪಟ ಒನ್ ಮೋರ್ ಅನ್ಬೇಕು ನೀವು ಹಂಗಿದಲ್ವಾ? ಬೆಳ್ಳುಳ್ಳಿ ಕವ ಬೆಳ್ಳುಳ್ಳಿ ಕವ ತರ ಕಾಣಿಸ್ತಾ ಇದ್ದೀನಿ. ನೀವೇನ್ ಹೇಳ್ತೀರಾ ಸರ್? ನಾ ಬೆಳ್ಳುಳ್ಳಿ ಕವ ತರ ಕಾಣಿಸ್ತಾ ಇದ್ದೀನಿ. ಮೇಡಮ್ ನಂಗೆ ಮೊದಲೇ ಕ್ಲಾಸ್ ಹಾಕೋಬಿಟ್ಟಿದ್ದೀನಿ, ಏನು ಕಾಣ್ತಾ ಇಲ್ಲ ಕಾಣಿಸ್ಬಾರ್ದು ಅಂತ ಎಲ್ಲ ಕ್ಲೋಸ್ ಮಾಡ್ತಾ ಇದ್ದೀನಿ. ಹಂಗೆ ಸರ್, ಸರ್ ದಯವಿಟ್ಟು ಹಾಗೆ ಮಾಡಬೇಡಿ ಸರ್. ನೀವು ನೋಡ್ಲಿ ಅಂತಾನೆ ಇಷ್ಟೆಲ್ಲ ರೆಡಿ ಆಗಿ ಬಂದಿದ್ದೀನಿ, ನೀವು ಕನ್ನಡಕ ಹಾಕೊಂಡ್ರೆ ಹೇಗೆ ಸರ್? ನಾನು ಎಷ್ಟು ಜನ ಅಂತ ನೋಡ್ಲಿ. ಓಕೆ ಸರ್, ಬಟ್ ತುಂಬಾನೇ ಖುಷಿ ಆಯ್ತು. ನೀವಿದ್ದ ಸ್ಟೇಜ್ಗೊಂದು ಎಕ್ಸ್ಟ್ರಾ ಎನರ್ಜಿ ಹುರುಪು ಕಳೆ ಅವ್ರ ಮನ್ಸು ಯಾಕೋ ಬದ್ಲಾಗೋ ತರ ಕಾಣಿಸ್ತಾ ಇಲ್ಲ. ನಾನು ಖಂಡಿತ ಒಂದಲ್ಲ ಒಂದಿನ ಬದಲಾಯಿಸೋ ಪ್ರಯತ್ನದಲ್ಲಿ ನಾ ಇರ್ತೀನಿ, ಬದಲಾಯಿಸ್ತೀನಿ ಸರ್. ಏನಂತೀರಾ ಸರ್? ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು.